ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಕೀರ್ತನೆಗಳೊಂದಿಗೆ ನಮ್ಮ ಪ್ರಾರ್ಥನೆ ಎಂಬ ಈ ಸುವಾರ್ತೆಯ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಇಷ್ಟು ದಿನ ನಾವು 94 ಕೀರ್ತನೆಗಳವರೆಗೆ ಧ್ಯಾನಿಸಿದ್ದೇವೆ. ಇವತ್ತು 95ನೇ ಕೀರ್ತನೆಯಿಂದ ನಾವು ಧ್ಯಾನಿಸೋಣ. ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ನಿಮ್ಮ ಕರುಣೆ, ಕೃಪೆ, ದಯೆ ನಮ್ಮ ಮೇಲೆ ಇಳಿದು ಬರಲಿ. ಕೀರ್ತನೆಗಳೊಂದಿಗೆ ನಾವು ಪ್ರಾರ್ಥಿಸುವಾಗ ನಮ್ಮ ಯಾತನೆಯನ್ನು, ನಮ್ಮ ಕಷ್ಟ ಸಂಕಷ್ಟಗಳನ್ನು ನೀನು ದೂರ ಮಾಡುತ್ತೀಯ ಪ್ರಭು. ಅದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಇದು ಈ ಕೀರ್ತನೆ ನಮ್ಮಲ್ಲಿರುವ ಎಲ್ಲ ಬಲಹೀನತೆಗಳನ್ನು ದೂರ ಮಾಡಿ ಯೋಗ್ಯ ರೀತಿಯಲ್ಲಿ ನಿಮ್ಮನ್ನು ಆರಾಧಿಸಲು, ವಿಶ್ವಾಸಿಸಲು ಕೃಪೆ ನೀಡಲಿ. ಈ ಕೀರ್ತನೆಗಳು ನಾವು ಅರ್ಥೈಸುವಂತೆ, ಗ್ರಹಿಸುವಂತೆ ಸ್ವರ್ಗೀಯ ಜ್ಞಾನವನ್ನು ನಮಗೆ ದಯಪಾಲಿಸು. ಈ ಪ್ರಾರ್ಥನೆಯನ್ನು ನಮ್ಮ ಏಕೈಕ ರಕ್ಷಕರು, ಪ್ರಭುವೂ ಆದ, ನಿಮ್ಮ ಪುತ್ರರೂ ಆದ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ, ಆಮೆನ್. ಆತ್ಮೀಯರೇ, ನಾವು ತೆಗೆದುಕೊಳ್ಳೋಣ ಕೀರ್ತನೆ 95. ಬನ್ನಿ ಸ್ತುತಿಗೀತೆ ಹಾಡೋಣ, ಬನ್ನಿ ಪ್ರಭುವಿಗೆ ಜಯಘೋಷ ಮಾಡೋಣ, ನಮ್ಮ ರಕ್ಷಕ ದೇವನಿಗೆ ಆತನ ಸನ್ನಿಧಿ ಸೇರೋಣ ಕೃತಜ್ಞತಾ ಸ್ತುತಿಯೊಂದಿಗೆ. ಜಯ ಜಯಕಾರ ಮಾಡೋಣ ಕೀರ್ತನೆಗಳಿಂದ ಆತನಿಗೆ, ಏಕೆಂದರೆ ಪ್ರಭುವು ದೇವಾದಿ ದೇವನು, ದೇವರುಗಳೆಲ್ಲ ರಾಜಾದಿರಾಜನು. ಆತನ ಕೈಯಲ್ಲಿವೆ ಭುವಿಯಂತರಾಳಗಳು, ಆತನವೇ ಪರ್ವತಗಳ ತುತ್ತ ತುದಿಗಳು. ಸಮುದ್ರವು ಆತನದೇ, ಅದ ನಿರ್ಮಿಸಿದವ ಆತನೇ. ಒಣನೆಲವು ಆತನದೇ, ಅದ ರೂಪಿಸಿದವ ಆತನೇ. ಬನ್ನಿ ಆರಾಧಿಸೋಣ, ಬನ್ನಿ ಬಾಗಿ ವಂದಿಸೋಣ. ನಮ್ಮನ್ನು ಸೃಜಿಸಿದ ಪ್ರಭುವಿಗೆ ಸಾಷ್ಟಾಂಗವಿರಗೋಣ. ಆತನೆಮ್ಮ ದೇವರು, ನಾವು ಆತನ ಕೈ ಮಂದೆ. ಆತನಿಂದಲೇ ಪಾಲನೆ ಪೋಷಣೆ ಪಡೆದ ಜನತೆ, ಆತನ ಕರೆಗೆ ಕಿವಿಗೊಟ್ಟರಿನಿತೋ ಉಳಿತು ನೀವೆಂದೇ. ಕಲ್ಲಾಗಿಸಿಕೊಳ್ಳದಿರಿ ಹೃದಯವನ್ನು ನಿಮ್ಮ ಪೂರ್ವಜರಂತೆ. ಮಿರಿಬಾದಲ್ಲಿ ಮಸ್ಸ ಮರುಭೂಮಿಯಲ್ಲಿ ಅವರು ಮಾಡಿದಂತೆ. ನೋಡಿದರಾದರೂ ನನ್ನ ಮಹತ್ಕಾರ್ಯಗಳನ್ನು ಅಲ್ಲವರು ಕೆಣಕಿದರು, ಪರಿಶೋಧಿಸಿದರು ನನ್ನನ್ನು. 40 ಆ ಪೀಳಿಗೆಯ ಬಗ್ಗೆ ನಾ ಬೇಸರಗೊಂಡೆ. ತಪ್ಪು ಮನಸ್ಕರು ಇವರು, ನನ್ನ ಮಾರ್ಗವನ್ನು ಮೆಚ್ಚರಿವರು ಎಂದುಕೊಂಡೆ. ಎಂತಲೇ ಸೇರರಿವರು ನನ್ನ ವಿಶ್ರಾಂತಿ ನೆಲೆ ಎಂದು ಸಿಟ್ಟಿನಿಂದ ಕೆರಳಿ ನಾ ಶಪಥ ಮಾಡಿದೆ. ಆತ್ಮೀಯರ, ಈ ಕೀರ್ತನೆಯಲ್ಲಿ ಸುಮಾರು 11 ವಾಕ್ಯಗಳಿವೆ. ನಾವು ಪ್ರತಿ ಬೆಳಿಗ್ಗೆ ಪ್ರಾರ್ಥನೆ ಮಾಡುವಾಗ ಈ ಕೀರ್ತನೆಯನ್ನು ವಿಶೇಷವಾಗಿ ಗುರುಗಳು ನಾವು ಉಪಯೋಗಿಸುತ್ತೀವಿ. ಇದು ಈ ಕೀರ್ತನೆ ದೇವಾರಾಧನೆಗೆ ಕರೆ. ನಮ್ಮನ್ನು ದೇವರು ಸೃಜಿಸಿದ್ದು ಆತನನ್ನು ಆರಾಧಿಸಲು, ಸ್ತುತಿಸಲು, ಮಹಿಮೆ ಪಡಿಸಲು. ಈ ಮೂಲಕ ನಾವು ಆತನ ಪ್ರಜೆಗಳು, ಆತ ನಮ್ಮ ದೇವರು, ಒಂದು ಅನ್ಯೋನ್ಯತೆಯ ಪ್ರೀತಿಯ ಕುಟುಂಬದ ಸದಸ್ಯರು ನಾವಾಗಿದ್ದೀವಿ. ಆದ್ದರಿಂದ ನಮ್ಮ ಕರ್ತವ್ಯವಾಗಿದೆ ಆತನನ್ನು ಸ್ತುತಿಸುವುದು, ಆರಾಧಿಸುವುದು, ಮಹಿಮೆ ಪಡಿಸುವುದು. ನಮ್ಮ ಸ್ತುತಿಯಿಂದ, ಆರಾಧನೆಯಿಂದ, ಮಹಿಮೆಯಿಂದ ಅವರ ಘನತೆ ಹೆಚ್ಚುವುದಿಲ್ಲವಾದರೂ ನಮಗೆ ಅದರ ಅವಶ್ಯಕತೆ ಇದೆ. ಏಕೆಂದರೆ ಆತ ನಮ್ಮ ತಂದೆ, ಆತ ನಮ್ಮ ಸರ್ವೇಶ್ವರ, ಅಪ್ಪ ಪಿತ. ನೋಡೋಣ, ಈ ಕೀರ್ತನೆಯಲ್ಲಿ ನಾವು ಪ್ರವೇಶಿಸೋಣ. ಯಾವ ರೀತಿಯಲ್ಲಿ ನಮಗೆ ಕೀರ್ತನಕಾರ ಒಂದು ಆಹ್ವಾನವನ್ನು ಬೀಯುತ್ತಾನೆ. ನಾವು ದೇವರನ್ನು ಹೇಗೆ ಆರಾಧಿಸಬೇಕು, ಯಾಕೆ ಆರಾಧಿಸಬೇಕು? ಬನ್ನಿ ಸ್ತುತಿಗೀತೆ ಹಾಡೋಣ, ಬನ್ನಿ ಪ್ರಭುವಿಗೆ. ನೋಡಿ, ನಾವು ಈ ಕೀರ್ತನೆ ಪ್ರಭುವಿಗೆ ಸ್ತುತಿಗೀತೆ ಹಾಡಲು ನಮ್ಮನ್ನು ಆಹ್ವಾನಿಸುತ್ತದೆ. ಜಯಘೋಷ ಮಾಡೋಣ ನಮ್ಮ ರಕ್ಷಕ ದೇವನಿಗೆ. ನಾವು ಆತನಿಗೆ ಜಯಘೋಷ ಮಾಡೋಣ, ಆತನ ಸನ್ನಿಧಿ ಸೇರೋಣ ಕೃತಜ್ಞತಾ ಸ್ತುತಿಯೊಂದಿಗೆ. ನೋಡಿ, ಏಕೆ ಆತನ ಸನ್ನಿಧಿಗೆ ನಾವು ಬರಬೇಕು? ಕೃತಜ್ಞತಾ ಸ್ತುತಿಯೊಂದಿಗೆ. ವಿ ಹ್ಯಾವ್ ಟು ಎಂಟರ್ ಇಸ್ ಗೇಟ್ಸ್ ವಿತ್ ಥ್ಯಾಂಕ್ಸ್ ಗಿವಿಂಗ್.
ಯಾಕೆ ನಮಗೆ ದೃಷ್ಟಿ ಕೊಟ್ಟ, ಇಡೀ ಜೀವ ಜೀವನ ಕೊಟ್ಟ, ನಮಗೆ ದೇಹದಲ್ಲಿ ಅಂಗಾಂಗಗಳನ್ನು ಕೊಟ್ಟ ಆ ದೇವರಿಗೆ ನಾವು ಸ್ತುತಿಸತಕ್ಕದ್ದು. ಜಯ ಜಯಕಾರ ಮಾಡೋಣ ಕೀರ್ತನೆಗಳಿಂದ ಆತನಿಗೆ. ಸೊ ಕೀರ್ತನೆಗಳಿಂದ ನಾವು ಆತನಿಗೆ ಜಯ ಜಯಕಾರ ಮಾಡತಕ್ಕದ್ದು. ಏಕೆಂದರೆ ಪ್ರಭು ದೇವಾದಿ ದೇವನು, ದೇವರುಗಳೆಲ್ಲ ರಾಜಾದಿರಾಜನು, ಆತನ ಕೈಯಲ್ಲಿವೆ ಭುವಿಯಂತರ ಆಳಗಳು, ಆತನವೇ ಪರ್ವತಗಳ ತುತ್ತ ತುದಿಗಳು, ಸಮುದ್ರವೂ ಆತನದೇ ಅದ ನಿರ್ಮಿಸಿದವ ಆತನೇ, ಒಣನೆಲವೂ ಆತನದೇ ಅದ ರೂಪಿಸಿದವ ಆತನೇ. ಅಂದರೆ ದಿಸ್ ಓಲ್ ಕ್ರಿಯೇಷನ್ ಈಸ್ ಕ್ರಿಯೇಟೆಡ್ ಬೈ ಗಾಡ್. ಅಂದರೆ ಇಡೀ ಸೃಷ್ಟಿಯನ್ನು ಸೃಜಿಸಿದ ಸೃಷ್ಟಿಕರ್ತ ಆತ ಆಗಿದ್ದಾನೆ. ಆದ್ದರಿಂದ ಆತನಿಗೆ ನಾವು ಕೀರ್ತನೆಗಳನ್ನು ಹಾಡಬೇಕು, ಸ್ತುತಿಸಬೇಕು, ಆರಾಧಿಸಬೇಕು. ಆತನಿಂದ ನಾವು, ನಮ್ಮಿಂದ ಆತ ಅಲ್ಲ. ಬನ್ನಿ ಆರಾಧಿಸೋಣ, ಬನ್ನಿ ಬಾಗಿ ವಂದಿಸೋಣ. ನಮ್ಮನ್ನು ಸೃಜಿಸಿದ ಪ್ರಭುವಿಗೆ ಸಾಷ್ಟಾಂಗವೆರಗೋಣ. ದೇವರಿಗೆ ಸಾಷ್ಟಾಂಗ ಅಂದರೆ ನನ್ನದಾಗಿ ನನ್ನಲ್ಲೇನು ಇಲ್ಲ, ನಾನು ಬಲಹೀನ, ನೀನು ಸರ್ವಶಕ್ತ. ಸಾಷ್ಟಾಂಗವೆರಗೋಣ. ಆತನೆಮ್ಮ ದೇವರು, ನಾವು ಆತನ ಕೈ ಮಂದೆ, ಆತನಿಂದಲೇ ಪಾಲನೆ ಪೋಷಣೆ ಪಡೆದ ಜನತೆ. ಆತನೆಮ್ಮ ದೇವರು, ನಾವು ಆತನ ಕೈ ಮಂದೆ, ಆತನಿಂದಲೇ ಪಾಲನೆ ಪೋಷಣೆ ಪಡೆದ ಜನತೆ. ಆತನ ಕರೆಗೆ ಕಿವಿಗೊಟ್ಟರೆನಿತೋ ಉಳ್ಳಿತು ನೀವೆಂದೇ, ಕಲ್ಲಾಗಿಸಿಕೊಳ್ಳದಿರಿ ಹೃದಯವನು ನಿಮ್ಮ ಪೂರ್ವಜರಂತೆ. ಆತನೆಮ್ಮ ದೇವರು, ನಾವು ಆತನ ಕೈ ಮಂದೆ, ಆತನಿಂದಲೇ ಪಾಲನೆ ಪೋಷಣೆ ಪಡೆದ ಜನತೆ. ಆತನ ಕರೆಗೆ ಕಿವಿಗೊಟ್ಟರೆನಿತೋ ಉಳಿತು ನೀವೆಂದೇ. ಅಂದರೆ ದೇವರ ಕರೆಗೆ ಕಿವಿಗೊಟ್ಟರೆ ಉಳಿತು, ನಮಗೆ ಒಳಿತಾಗುತ್ತೆ. ದೇವರ ಕರೆಗೆ ಕಿವಿಗೊಟ್ಟರೆ, ದೇವರ ಸ್ವರವನ್ನು ಆಲಿಸಿದರೆ, ದೇವರ ವಾಕ್ಯವನ್ನು ಧ್ಯಾನಿಸಿದರೆ ನಮಗೆ ಒಳಿತಾಗುತ್ತದೆ. ಆತನಿಂದಲೇ ಪಾಲನೆ ಪೋಷಣೆ ನಾವು ಪಡೆಯುತ್ತೀವಿ. ಆತನ ಕರೆಗೆ ಕಿವಿಗೊಟ್ಟರೆ ಒಳಿತು ನಮಗಾಗುತ್ತೆ. ಕಲ್ಲಾಗಿಸಿಕೊಳ್ಳದಿರಿ ಹೃದಯವನ್ನು ನಿಮ್ಮ ಪೂರ್ವಜರಂತೆ. ಕಠಿಣ ಹೃದಯಗಳಾಗಬೇಡಿ, ಕಲ್ಲಾಗಿಸಿಕೊಳ್ಳದಿರಿ ನಿಮ್ಮ ಹೃದಯವನ್ನು, ದೇವರಿಂದ ದೂರ ಸರಿಬೇಡಿ. ಅವರು ಏನು ಮಾಡಿದರು ಪೂರ್ವಜರು ಅಂದರೆ ಇಸ್ರಾಯೇಲ್ ಜನಾಂಗ ಮಿರೀಬಾದಲ್ಲಿ ಮಸ್ಸ ಮರುಭೂಮಿಯಲ್ಲಿ ಅವರು ಮಾಡಿದಂತೆ. ಅವರ ಹೃದಯ ಕಾಠಿಣ್ಯ ನಿಮಿತ್ತ ಅವರು ದೇವರಿಗೆ ವಿರೋಧ ಹೋದರು. ನಾವು ಕೇಳತಕ್ಕದ್ದು ಇವತ್ತು, ನಮ್ಮ ಹೃದಯ ಕಾಠಿಣ್ಯ ನಿಮಿತ್ತ ದೇವರಿಗೆ ವಿರೋಧವಾಗಿ ಹೋಗ್ತಾ ಇದ್ದೀವ? ನೋಡಿದರಾದರೂ ನನ್ನ ಮಹತ್ ಕಾರ್ಯಗಳನ್ನು, ಅಲ್ಲವರು ಕೆಣಕಿದರು ಪರಿಶೋಧಿಸಿದರು ನನ್ನನ್ನು. 40 ವರ್ಷ ಆ ಪೀಳಿಗೆಯ ಬಗ್ಗೆ ನಾ ಬೇಸರಗೊಂಡೆ. ತಪ್ಪು ಮನಸ್ಕರು ಇವರು, ನನ್ನ ಮಾರ್ಗವನ್ನು ಮೆಚ್ಚರಿವರು ಎಂದುಕೊಂಡೆ. ಎಂತಲೇ ಸೇರರಿವರು ನನ್ನ ವಿಶ್ರಾಂತಿ ನೆಲೆ ಎಂದು ಸಿಟ್ಟಿನಿಂದ ಕೆರಳಿ ನಾ ಶಪಥ ಮಾಡಿದೆ. ಸೇರರಿವರು ನನ್ನ ವಿಶ್ರಾಂತಿ ನೆಲೆ. ಏಕೆಂದರೆ ನನ್ನ ಮಹತ್ಕಾರ್ಯಗಳನ್ನು ನೋಡಿ ನನ್ನನ್ನು ಕೆಣಕಿದರು, ಪರಿಶೋಧಿಸಿದರು. ಇವತ್ತು ನಾವು ದೇವರನ್ನು ಕೆಣಕುವುದು ಅಲ್ಲ, ಆಮೇಲೆ ದೇವರನ್ನು ಪರಿಶೋಧಿಸುವುದು ಅಲ್ಲ. ಹಾಗೇನೆ 40 ವರ್ಷ ಆ ಪೀಳಿಗೆಯ ಬಗ್ಗೆ ನಾನು ಬೇಸರಗೊಂಡೆ. ತಪ್ಪು ಮನಸ್ಕರು ಇವರು ನನ್ನ ಮಾರ್ಗವನ್ನು ಮೆಚ್ಚರಿವರು ಎಂದುಕೊಂಡೆ. ಎಂತಲೇ ಸೇರರಿವರು ನನ್ನ ವಿಶ್ರಾಂತಿ ನೆಲೆ ಎಂದು ಸಿಟ್ಟಿನಿಂದ ಕೆರಳಿನ ಶಪಥ ಮಾಡಿದೆ. ಅದರಿಂದ ನಾವು ಇವತ್ತು ವಿಶೇಷವಾಗಿ ದೇವರ ಸಾನ್ನಿಧ್ಯದಲ್ಲಿ, ದೇವರ ಸನ್ನಿಧಾನದಲ್ಲಿ, ಆತನ ಒಂದು ಪ್ರಸನ್ನತೆಯಲ್ಲಿ ಜೀವಿಸುವಾಗ ನಾವು ವಿಧೇಯರಾಗಬೇಕು. ಮಾತ್ರವಲ್ಲ, ಆತನಿಂದ ನಾವು ದೂರ ಸರಿಯಲೇಬಾರದು. ಅದರಿಂದ ಈ ಕೀರ್ತನೆ ನಮಗೆ ದೇವರ ಆರಾಧನೆಗೆ ಕರೆ ಕೊಡ್ತಾ ಇದೆ, ದೇವರ ಮಹತ್ಕಾರ್ಯಗಳನ್ನು ವರ್ಣಿಸಿ ಜೀವಿಸಲು ಕರೆ ಕೊಡ್ತಾ ಇದೆ. ತನ್ಮೂಲಕ ನಮಗೆ ಆಶೀರ್ವಾದ ಸಿಗುತ್ತೆ ಎಂಬುದಾಗಿ ಈ ಕೀರ್ತನೆ ನಮಗೆ ತೋರ್ಪಡಿಸುತ್ತೆ. ಮುಂದಿನ ಕೀರ್ತನೆ 96. ಈ ಕೀರ್ತನೆ ವಿಶ್ವದ ಒಡೆಯನು, ಸ್ತುತಿಯರ್ಹನು, ಅಂದರೆ 1-13 ವಾಕ್ಯಗಳನ್ನು ನೀವು ನೋಡುತ್ತೀರಿ. ಓದೋಣ. ಹೊಸ ಗೀತೆಯನ್ನು ಹಾಡಿರಿ ಪ್ರಭುವಿಗೆ, ವಿಶ್ವವೆಲ್ಲವೂ ಹಾಡಲಿ ಆತನಿಗೆ. ಪ್ರಭುವಿಗೆ ಹಾಡಿರಿ, ಆತನ ನಾಮವನ್ನು ಕೊಂಡಾಡಿರಿ, ಆತನ ಮುಕ್ತಿ ಮಾರ್ಗವನ್ನು ಪ್ರತಿನಿತ್ಯವೂ ಸಾರಿರಿ. ಪ್ರಸಿದ್ಧಪಡಿಸಿರಿ ಆತನ ಘನತೆಯನ್ನು ರಾಷ್ಟ್ರಗಳಿಗೆ,
ಆತನ ಅದ್ಭುತ ಕಾರ್ಯಗಳನ್ನು ಸಕಲ ಜನಾಂಗಗಳಿಗೆ. ಏಕೆನೆ ಮಹಾತ್ಮನು ಪ್ರಭು ಬಲು ಸ್ತುತಿಯರ್ಹನು, ಸಕಲ ದೇವರುಗಳಿಗಿಂತಲೂ ಘನ ಗಂಭೀರನು. ಶೂನ್ಯ ಪ್ರತಿಮೆಗಳು ಅನ್ಯ ರಾಷ್ಟ್ರಗಳ ದೇವರುಗಳೆಲ್ಲ, ಪ್ರಭುವಿನಿಂದಲೇ ಉಂಟಾಯಿತು ಆಕಾಶ ಮಂಡಲವೆಲ್ಲ. ಇವೆ ಮಹಿಮೆ ಮಹತ್ವ ಆತನ ಸನ್ನಿಧಿಯಲ್ಲಿ, ಶಕ್ತಿ ಸೌಂದರ್ಯ ಆತನ ಗರ್ಭಗುಡಿಯಲ್ಲಿ. ಶಕ್ತಿ ಸಾಮರ್ಥ್ಯ ಪ್ರಭುವಿನದೇ ಎಂದು ಜಗದ ರಾಷ್ಟ್ರಗಳು ಘನಪಡಿಸಲಿ ಆತನನು ಎಂದೆಂದು. ಆತನ ನಾಮಕ್ಕೆ ತನ್ನಿ ಘನತೆ ಗೌರವವನು. ಆತನ ಮಂದಿರಕ್ಕೆ ಬನ್ನಿ ಕಾಣಿಕೆ ಹೊತ್ತು, ಪ್ರಭುವಿಗೆ ಮಣಿಯಿರಿ ಪವಿತ್ರ ವಸ್ತ್ರಧಾರಿಗಳಂತೆ. ಅಂಜಿಕೆಯಿಂದ ನಡುಗಲಿ ಜಗವಿಡಿ ಆತನ ಮುಂದೆ. ಪ್ರಭು ರಾಜನೆಂದು ಸಾರಿರಿ ರಾಷ್ಟ್ರಗಳಿಗೆ, ಕದಲದ ಸ್ಥಿತಿಯನ್ನು ಇತ್ತಿಹನು ಧರೆಗೆ. ನ್ಯಾಯವಾದ ತೀರ್ಪು ಕೊಡುವನು ಜನಾಂಗಕ್ಕೆ, ಹರ್ಷಿಸಲಿ ಆಕಾಶವು ಸಂತೋಷಿಸಲಿ ಭೂಲೋಕವು, ಗರ್ಜಿಸಲಿ ಸಮುದ್ರವು ಮತ್ತು ಅದರೊಳಿರುವುದೆಲ್ಲವೂ, ಉಲ್ಲಾಸಿಸಲಿ ಹೊಲ ಗದ್ದೆಗಳು ಪೈರು ಪಕ್ಷಿಗಳು, ಹರ್ಷಧ್ವನಿ ಗೈಯಲಿ ಕಾಡಿನ ಫಲ ವೃಕ್ಷಗಳು. ಪ್ರಭು ಧರೆಗೆ ನ್ಯಾಯ ತೀರಿಸಲು ಬಂದೇ ಬರುವನು ಖರೆಯಾಗಿ, ಜಗಕ್ಕೂ ಜನತೆಗೂ ತೀರ್ಪಿಡುವನು ನೀತಿ ನಿಯಮಾನುಸಾರವಾಗಿ. ನೀತಿ ನಿಯಮಾನುಸಾರವಾಗಿ ಆತ್ಮೀಯರೇ, ಈ ಕೀರ್ತನೆ ಇಂದಿನ ಕೀರ್ತನೆ 95 ಪ್ರಭುವಿಗೆ ಆರಾಧನೆ, ಅಂದರೆ ದೇವರಿಗೆ ಆರಾಧನೆಗೆ ಕರೆ ಕೊಟ್ಟ ಕೀರ್ತನೆ. ಈ ಕೀರ್ತನೆಯಲ್ಲಿ ವಿಶ್ವದ ಒಡೆಯ ಸೃಷ್ಟಿಕರ್ತ ಆತ ಸ್ತುತಿಗೆ ಅರ್ಹ. ನಾವು ಒಂದು ಪೂರ್ವ ಇತಿಹಾಸ ಕಾಲದಲ್ಲಿ 16 ಒಕ್ಕೆ 23-33 ತನಕ ಕೂಡ ಈ ಒಂದು ವಿಶ್ವದ ಒಡೆಯನ ಕುರಿತು, ಸ್ತುತಿಗೆ ಅರ್ಹ ಕುರಿತು ನಾವು ಆಲಿಸುತ್ತೇವೆ. ಹೊಸ ಗೀತೆಯನ್ನು ಹಾಡಿರಿ ಪ್ರಭುವಿಗೆ, ಸಿಂಗ್ ಅ ನ್ಯೂ ಸಾಂಗ್ ಟು ದ ಲಾರ್ಡ್, ವಿಶ್ವವೆಲ್ಲವೂ ಹಾಡಲಿ ಆತನಿಗೆ, ನಮ್ಮ ಪ್ರಭುವಿಗೆ ವಿಶ್ವವೆಲ್ಲವೂ ಹಾಡಲಿ. ಪ್ರಭುವಿಗೆ ಹಾಡಿರಿ, ಆತನ ನಾಮವನ್ನು ಕೊಂಡಾಡಿರಿ. ಸಿಂಗ್ ಟು ದ ಲಾರ್ಡ್ ಅಂಡ್ ಗ್ಲೋರಿಫೈ ಇಸ್ ನೇಮ್, ಆತನ ನಾಮವನ್ನು ಕೊಂಡಾಡಿರಿ. ಆತನ ಮುಕ್ತಿ ಮಾರ್ಗವನ್ನು ಪ್ರತಿನಿತ್ಯವೂ ಸಾರಿರಿ, ಯಾಕಂದರೆ ಪ್ರಭುವಿನ ನಾಮ ಸರ್ವಶ್ರೇಷ್ಠ ನಾಮ. ಹೊಸ ಒಡಂಬಡಿಕೆಯಲ್ಲಿ ನಮಗೆ ಪ್ರಕಟಿಸಲ್ಪಟ್ಟ ನಾಮ ಯೇಸು ನಾಮ. ಆ ನಾಮವನ್ನು ಕೊಂಡಾಡಿರಿ, ಮುಕ್ತಿ ಮಾರ್ಗವನ್ನು ನೀವು ಸಾರಿರಿ, ಪ್ರಸಿದ್ಧಪಡಿಸಿರಿ ಆತನ ಘನತೆಯನ್ನು ರಾಷ್ಟ್ರಗಳಿಗೆ, ದೇವರ ಘನತೆಯನ್ನು ರಾಷ್ಟ್ರಗಳಿಗೆ, ಆತನ ಅದ್ಭುತ ಕಾರ್ಯಗಳನ್ನು ಸಕಲ ಜನಾಂಗಗಳಿಗೆ, ಸಕಲ ಜನಾಂಗಗಳಿಗೆ ಆತನ ಅದ್ಭುತ ಕಾರ್ಯಗಳನ್ನು ಪ್ರಚುರಪಡಿಸಿರಿ. ಏಕೆನೆ ಮಹಾತ್ಮನು ಪ್ರಭು ಬಲು ಸ್ತುತಿಯರ್ಹನು, ಆತನು ಮಹಾತ್ಮನು ಸ್ತುತಿಯರ್ಹನು, ಸಕಲ ದೇವರುಗಳಿಗಿಂತಲೂ ಘನ ಗಂಭೀರನು. ಶೂನ್ಯ ಪ್ರತಿಮೆಗಳು ಅನ್ಯ ರಾಷ್ಟ್ರಗಳ ದೇವರುಗಳೆಲ್ಲ, ಪ್ರಭುವಿನಿಂದಲೇ ಉಂಟಾಯಿತು ಆಕಾಶ ಮಂಡಲವೆಲ್ಲ. ಶೂನ್ಯ ಪ್ರತಿಮೆಗಳು ಅನ್ಯ ರಾಷ್ಟ್ರಗಳ ದೇವರುಗಳೆಲ್ಲ, ಪ್ರಭುವಿನಿಂದಲೇ ಉಂಟಾಯಿತು ಆಕಾಶ ಮಂಡಲವೆಲ್ಲ. ಇವೆ ಮಹಿಮೆ ಮಹತ್ವ ಆತನ ಸನ್ನಿಧಿಯಲ್ಲಿ, ಶಕ್ತಿ ಸೌಂದರ್ಯ ಆತನ ಗರ್ಭಗುಡಿಯಲ್ಲಿ. ನೋಡಿ, ಈ ಶೂನ್ಯ ಪ್ರತಿಮೆಗಳು ಅನ್ಯ ರಾಷ್ಟ್ರಗಳ ದೇವರುಗಳು ಅವೆಲ್ಲ ಶೂನ್ಯ ಪ್ರತಿಮೆಗಳು, ಅಲ್ಲಿ ಶಕ್ತಿ ಇಲ್ಲ. ಅನೇಕ ಬಾರಿ ನಾವು ಹೆದರ್ತೀವಿ, ನಾವು ಹೆದರಬಾರದು. ನಿಜ ದೇವರು ನಿಜ ದೇವರೇ, ಸೃಷ್ಟಿಸಿದಾತನು ಸೃಷ್ಟಿದ್ದಾತನೇ, ಪ್ರಭುವಿನಿಂದಲೇ ಉಂಟಾಯಿತು ಆಕಾಶ ಮಂಡಲವಲ್ಲ, ಇವೆಲ್ಲವನ್ನು ಸೃಷ್ಟಿಸಿದ್ದು ಪ್ರಭುವೇ. ಇವೇ ಮಹಿಮೆ ಮಹತ್ವ ಆತನ ಸನ್ನಿಧಿಯಲ್ಲಿ, ಆತನ ಸನ್ನಿಧಿಯಲ್ಲಿ ದೇರ್ ಇಸ್ ಗ್ಲೋರಿ, ಮಹಿಮೆ ಇದೆ, ಮಹತ್ವವಿದೆ, ಶಕ್ತಿ ಸೌಂದರ್ಯ ಆತನ ಗರ್ಭಗುಡಿಯಲ್ಲಿ, ಆತನ ದೇವಾಲಯದಲ್ಲಿ. ಶಕ್ತಿ ಸಾಮರ್ಥ್ಯ ಪ್ರಭುವಿನದೇ ಎಂದು ಜಗದ ರಾಷ್ಟ್ರಗಳು ಘನಪಡಿಸಲಿ ಆತನನು ಎಂದೆಂದು. ಜಗದ ರಾಷ್ಟ್ರಗಳು ಆತನನ್ನು ಘನಪಡಿಸಲಿ ಎಂದೆಂದು. ಆತನ ನಾಮಕ್ಕೆ ತನ್ನಿ ಘನತೆ ಗೌರವವನ್ನು, ಆತನ ಮಂದಿರಕ್ಕೆ ಬನ್ನಿ ಕಾಣಿಕೆ ಹೊತ್ತು, ಅಂದರೆ ಧನ್ಯವಾದವಾಗಿ ನೀವು ಬನ್ನಿ, ಆತ ಕೊಟ್ಟದರಲ್ಲಿ ಆತನಿಗೆ ಸಮರ್ಪಣಾ ಮನೋಭಾವದಿಂದ ಬನ್ನಿ. ಪ್ರಭುವಿಗೆ ಮಣಿಯಿರಿ ಪವಿತ್ರ ವಸ್ತ್ರಧಾರಿಗಳಂತೆ,
ಹಂಚಿಕೆಯನ್ನು ನಡುಗಲಿ ಜಗವಿಡಿ ಆತನ ಮುಂದೆ, ಪ್ರಭುವಿಗೆ ಮಣಿಯಿರಿ ಪವಿತ್ರ ವಸ್ತ್ರಧಾರಿಗಳಂತೆ. ಹಂಚಿಕೆಯನ್ನು ನಡುಗಲಿ ಜಗವಿಡಿ ಆತನ ಮುಂದೆ, ಪ್ರಭು ರಾಜನೆಂದು ಸಾರಿರಿ ರಾಷ್ಟ್ರಗಳಿಗೆ. ಕದಲದ ಸ್ಥಿರತೆಯನ್ನು ಇತ್ತಿಹನು ಧರೆಗೆ, ನ್ಯಾಯವಾದ ತೀರ್ಪು ಕೊಡುವನು ಜನಾಂಗಕ್ಕೆ. ನೋಡಿ, ಪ್ರಭು ಆತನನ್ನು ಸಾರಿರಿ ರಾಷ್ಟ್ರಗಳಿಗೆ ರಾಜನೆಂದು, ಕದಲದ ಸ್ಥಿರತೆಯನ್ನು ಇತ್ತಿಹನು ಧರೆಗೆ. ಈ ಧರೆಗೆ ಸ್ಥಿರತೆ ಪ್ರಭುವೇ, ಅಂದರೆ ದೇವರೇ. ನ್ಯಾಯವಾದ ತೀರ್ಪು ಕೊಡುವನು ಜನಾಂಗಕ್ಕೆ. ಹರ್ಷಿಸಲಿ ಆಕಾಶವು, ಸಂತೋಷಿಸಲಿ ಭೂಲೋಕವು, ಗರ್ಜಿಸಲಿ ಸಮುದ್ರವು ಮತ್ತು ಅದರೊಳಿರುವುದೆಲ್ಲವೂ. ದೇವರನ್ನು ಸ್ತುತಿಸಲಿ ಸರ್ವ ಸೃಷ್ಟಿಗಳು, ಸ್ತುತಿಸಲಿ ಉಲ್ಲಾಸಿಸಲಿ ಹೊಲ ಗದ್ದೆಗಳು, ಪೈರು ಪಚ್ಚೆಗಳು, ಹರ್ಷಧ್ವನಿ ಗೈಯಲಿ ಕಾಡಿನ ಫಲ ವೃಕ್ಷಗಳು. ಉಲ್ಲಾಸಿಸಲಿ ಹೊಲ ಗದ್ದೆಗಳು, ಪೈರು ಪಚ್ಚೆಗಳು, ಹರ್ಷಧ್ವನಿ ಗೈಯಲಿ ಕಾಡಿನ ಫಲ ವೃಕ್ಷಗಳು. ಪ್ರಭು ದರೆಗೆ ನ್ಯಾಯ ತೀರಿಸಲು ಬಂದೇ ಬರುವನು ಕರೆಯಾಗಿ. ಪ್ರಭು ದರೆಗೆ ನ್ಯಾಯ ತೀರಿಸಲು ಬಂದೇ ಬರುವನು ಕರೆಯಾಗಿ. ಜಗಕ್ಕೂ ಜನತೆಗೂ ತೀರ್ಪಿಡುವನು ನೀತಿ ನಿಯಮಾನುಸಾರವಾಗಿ. ಪ್ರಭು ಏನು ಮಾಡ್ತಾನೆ? ಜಗಕ್ಕೂ ಜನತೆಗೂ ತೀರ್ಪಿಡುತ್ತಾನೆ. ಹೇಗೆ? ನೀತಿಗೆ, ನಿಯಮಕ್ಕೆ ಅನುಸಾರವಾಗಿ. ಅದರಿಂದ ದೇವರಲ್ಲಿ ಬರುವವನಿಗೆ ಯಾವ ಸಮಸ್ಯೆಯೂ ಇರುವುದಿಲ್ಲ. ದೇವರು ಮುಖ ನೋಡಿ ಅಥವಾ ವರ್ಣ ನೋಡಿ, ಧರ್ಮ ನೋಡಿ, ಜಾತಿ ನೋಡಿ ಆಶೀರ್ವದಿಸುವ ದೇವರು ಅಲ್ಲ. ಅದು ಲೋಕ. ಅದಕ್ಕಾಗಿ ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು. ದೇವರ ಮನಸ್ಸನ್ನು ಕೆಡಿಸಲು ಯಾರಿಂದಲೂ ಆಗುವುದಿಲ್ಲ. ನಾವು ನಮ್ಮ ಮನಸ್ಸುಗಳನ್ನು ಕೆಡಿಸಬಹುದು. ಆದರೆ ಇವತ್ತು ನಮ್ಮ ಮನಸ್ಸುಗಳು ಆಶೀರ್ವಾದವಾಗಬೇಕಾದ್ರೆ, ಮನಸ್ಸುಗಳು ಕಲುಷಿತಗೊಳ್ಳದೆ ಇರಬೇಕಾದ್ರೆ, ನಾವು ನಿಜವಾದ ಹೃದಯದಿಂದ, ಸಂಪೂರ್ಣ ಹೃದಯ, ಸಂಪೂರ್ಣ ಮನಸ್ಸು, ಸಂಪೂರ್ಣ ಆತ್ಮ, ಸಂಪೂರ್ಣ ಶಕ್ತಿಯಿಂದ ದೇವರನ್ನು ಆರಾಧಿಸತಕ್ಕದ್ದು ಹಾಗೂ ವಿಶ್ವದೊಡೆಯನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸತಕ್ಕದ್ದು ಅಂತ ಕೃಪೆ ಈ ಕೀರ್ತನೆ ನಮಗೆ ದಯಪಾಲಿಸಲಿ. ಮುಂದಿನ ಕೀರ್ತನೆ 97, ಇಲ್ಲಿ ವಾಕ್ಯಗಳು 1-12 ಇವೆ. ಪ್ರಭುವಿನದೇ ಪರಮೋನ್ನತ ರಾಜ್ಯಾಧಿಕಾರ, ಇದೇ ಪ್ರಭುವಿನ ಕೈಯಲ್ಲಿ ರಾಜ್ಯಾಧಿಕಾರ. ಉಲ್ಲಾಸಿಸಲಿ ಧರಣಿ ಮಂಡಲದಾದ್ಯಂತ, ಸಂತೋಷಿಸಲಿ ಕಡಲಿನ ದ್ವೀಪಗಳೆಲ್ಲ. ಇವೇ ಮುಗಿಲು, ಕಾರ್ಮುಗಿಲು ಆತನ ಸುತ್ತಲು. ನ್ಯಾಯ ನೀತಿ ಆತನ ಗದ್ದುಗೆಯ ಅಸ್ಥಿವಾರಗಳು. ಚಲಿಸುತ್ತಿದೆ ಬೆಂಕಿ ಆತನ ಮುಂದುಗಡೆ, ಸುಡುತ್ತದೆ ಆತನ ವೈರಿಗಳನ್ನು ಎಲ್ಲೆಡೆ. ಇಳೆಯನ್ನು ಬೆಳಗಿಸುತ್ತದೆ ಆತನ ಮಿಂಚು, ನಡುಗುತ್ತದೆ ಭೂಮಿ ಅದಕ್ಕೆ ಬಿಚ್ಚು ಬಿದ್ದು. ಸಾರ್ವಭೌಮನಾದ ಪ್ರಭುವಿನ ಮುಂದೆ ಕರಗುತ್ತವೆ ಬೆಟ್ಟ ಗುಡ್ಡಗಳು ಮೇಣದಂತೆ. ಘೋಷಿಸುತ್ತದೆ ಗಗನ ಮಂಡಲ ಆತನ ನೀತಿಯನ್ನು, ಕಾಣುತ್ತವೆ ಸಕಲ ಜನಾಂಗ ಆತನ ಮಹಿಮೆಯನ್ನು. ನಾಚಲಿ ವ್ಯರ್ಥ ವಿಗ್ರಹಗಳನ್ನು ಪೂಜಿಸಿ ಹಿಗ್ಗುವವರು, ಪ್ರಭುವಿಗೆ ಅಡ್ಡ ಬೀಳಲಿ ಆ ದೇವರುಗಳೆಲ್ಲರೂ. ಪ್ರಭು ನಿನ್ನ ನ್ಯಾಯ ತೀರ್ಪನ್ನು ಕುರಿತು ಸಿಯೋನ್ ನಗರವು ಆನಂದಪಟ್ಟಿತು, ಜುದೇಯ ಪ್ರಾಂತ್ಯವು ಹರ್ಷಗೊಂಡಿತು. ಸರ್ವಾಧಿಕಾರಿ ನೀನು ಲೋಕಕ್ಕೆಲ್ಲ, ಮಹೋನ್ನತನು ನೀನು ದೇವರುಗಳಿಗೆಲ್ಲ. ಕೇಡನು ಹಗೆ ಮಾಡುವವನಿಗೆ ಪ್ರಭು ಒಲಿವನು, ತನ್ನ ಭಕ್ತರ ಪ್ರಾಣವನ್ನು ಕಾಪಾಡುವನು, ದುಷ್ಟರ ಕೈಯಿಂದವರನ್ನು ಬಿಡಿಸುವನು. ಉದಯವಾಗುವುದು ಜ್ಯೋತಿ ಸಜ್ಜನರಿಗೆ, ಆನಂದವಿದೆ ಯಥಾರ್ಥ ಹೃದಯಗಳಿಗೆ. ಸಜ್ಜನರೇ, ಪ್ರಭುವಿನಲ್ಲಿ ಆನಂದಿಸಿರಿ, ಆತನ ಶ್ರೀನಾಮವನ್ನು ಕೊಂಡಾಡಿರಿ. ದೇವರ ಆರಾಧನೆಗೆ ಕರೆ ಕೀರ್ತನೆ 95, ವಿಶ್ವದೊಡೆಯನು ಸ್ತುತಿಗೆ ಅರ್ಹನು ಕೀರ್ತನೆ 96. ಈಗ ಪ್ರಭುವಿನದೇ ಪರಮೋನ್ನತ ರಾಜ್ಯಾಧಿಕಾರ. ನಾವು ಹೇಳ್ತೀವಿ, ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಹೌದು, ಪ್ರಭುವಿನದೇ. ಇದೇ ಪ್ರಭುವಿನ ಕೈಯಲ್ಲಿ ರಾಜ್ಯಾಧಿಕಾರ. ಉಲ್ಲಾಸಿಸಲಿ ಧರಣಿ ಮಂಡಲದಾದ್ಯಂತ, ಸಂತೋಷಿಸಲಿ ಕಡಲಿನ ದ್ವೀಪಗಳೆಲ್ಲ. ಇವೇ ಮುಗಿಲು, ಕಾರ್ಮುಗಿಲು ಆತನ ಸುತ್ತಲು. ನ್ಯಾಯ ನೀತಿ ಆತನ ಗದ್ದುಗೆಯ ಅಸ್ಥಿವಾರಗಳು. ಚಲಿಸುತ್ತಿದೆ ಬೆಂಕಿ ಆತನ ಮುಂದುಗಡೆ, ಸುಡುತ್ತದೆ ಆತನ ವೈರಿಗಳನ್ನು ಎಲ್ಲೆಡೆ. ಅಂದರೆ ಪ್ರಭುವಿನ ಕೈಯಲ್ಲಿ ರಾಜ್ಯಾಧಿಕಾರವಿದೆ. ನಾವೇನೋ ಎಷ್ಟೋ ಆಳ್ವಿಕೆ ನಡೆಸಬಹುದು, ನಾವು ಯಾರೂ ಇಲ್ಲಿ ಶಾಶ್ವತವಲ್ಲ.
ಯಾರೇ ಎಷ್ಟೇ ವರ್ಷ ಇದ್ರೂ ಶಾಶ್ವತವಲ್ಲ. ಉಲ್ಲಾಸಿಸಲಿ ಧರಣಿ ಮಂಡಲದಾದ್ಯಂತ, ಸಂತೋಷಿಸಲಿ ಕಡಲಿನ ದ್ವೀಪಗಳೆಲ್ಲ, ಸಂತೋಷಿಸಲಿ ಕಡಲಿನ ದ್ವೀಪಗಳೆಲ್ಲ. ಇವೇ ಮುಗಿಲು ಕಾರ್ಮುಗಿಲು ಆತನ ಸುತ್ತಲೂ, ಅಂದರೆ ಮುಗಿಲು ಕಾರ್ಮುಗಿಲು ಅಂದರೆ ಆ ವೈಭವದಲ್ಲಿ ದೇವರಿದ್ದಾರೆ. ನ್ಯಾಯ ನೀತಿ ಆತನ ಗದ್ದುಗೆಯ ಅಸ್ಥಿವಾರಗಳು. ಅದರಿಂದ ದೇವರು ಕರೆಯಾಗಿ ನ್ಯಾಯ ತೀರಿಸಲು ಬಂದೇ ಬರುವನು, ದೇವರು ತ್ವರೆ ಮಾಡದೆ ಬಂದೇ ಬರುವರು ಎಂಬುದಾಗಿ ಕೀರ್ತನಕಾರ ಹೇಳ್ತಾನೆ. ಅಂದರೆ ಆತನಲ್ಲಿ ನ್ಯಾಯ ನೀತಿ ಇದೆ. ಆತನಲ್ಲಿ ನಾವು ಮೊರೆಯಿಡುವಾಗ, ಪ್ರಾರ್ಥಿಸುವಾಗ ಅದ್ಭುತಗಳ ಆಶೀರ್ವಾದ ನಾವು ನೋಡ್ತೀವಿ. ಚಲಿಸುತ್ತಿದೆ ಬೆಂಕಿ ಆತನ ಮುಂದುಗಡೆ, ಸುಡುತ್ತದೆ ಆತನ ವೈರಿಗಳನ್ನು ಎಲ್ಲೆಡೆ. ಚಲಿಸುತ್ತಿದೆ ಬೆಂಕಿ ಆತನ ಮುಂದುಗಡೆ, ಸುಡುತ್ತದೆ ಆತನ ವೈರಿಗಳನ್ನು ಎಲ್ಲೆಡೆ. ಇಳೆಯನ್ನು ಬೆಳಗಿಸುತ್ತದೆ ಆತನ ಮಿಂಚು, ನಡುಗುತ್ತದೆ ಭೂಮಿ ಅದಕ್ಕೆ ಬಿಚ್ಚು ಬಿದ್ದು. ಅಂದರೆ ದೇವರ ಪ್ರಸನ್ನತೆ ಹಂಗಿದೆ. ಆ ಪ್ರಸನ್ನತೆಯಲ್ಲಿ ಅವರಿರುವ ಆ ವೈಭವ, ಆ ಮಹಿಮೆ, ಅದನ್ನು ವರ್ಣಿಸಲು ಅಸಾಧ್ಯ. ಆದರೆ ಕೀರ್ತನಕಾರ ಅದನ್ನು ವರ್ಣಿಸುವುದರ ಮೂಲಕ ನಮಗೆ ದೇವರ ಮಹಿಮೆಯನ್ನು ತಿಳಿಯಪಡಿಸುತ್ತಾನೆ. ಇಳೆಯನ್ನು ಬೆಳಗಿಸುತ್ತದೆ ಆತನ ಮಿಂಚು, ನಡುಗುತ್ತದೆ ಭೂಮಿ ಅದಕ್ಕೆ ಬಿಚ್ಚು ಬಿದ್ದು. ಸಾರ್ವಭೌಮನಾದ ಪ್ರಭುವಿನ ಮುಂದೆ ಕರಗುತ್ತವೆ ಬೆಟ್ಟ ಗುಡ್ಡಗಳು ಮೇಣದಂತೆ. ಅದರಿಂದ ಯಾವುದು ಪ್ರಭುವಿನ ಮುಂದೆ ಅಹಂಕಾರ ಪಡಲು ಸಾಧ್ಯವಿಲ್ಲ, ಅವುಗಳು ಕರಗಿ ಮೇಣದಂತೆ ಹೋಗಲು ಸಾಧ್ಯ. ಘೋಷಿಸುತ್ತದೆ ಗಗನ ಮಂಡಲ ಆತನ ನೀತಿಯನ್ನು, ಕಾಣುತ್ತವೆ ಸಕಲ ಜನಾಂಗ ಆತನ ಮಹಿಮೆಯನ್ನು. ಘೋಷಿಸುತ್ತದೆ ಗಗನ ಮಂಡಲ ಆತನ ನೀತಿಯನ್ನು, ಕಾಣುತ್ತವೆ ಸಕಲ ಜನಾಂಗ ಆತನ ಮಹಿಮೆಯನ್ನು. ನಾಚಲಿ ವ್ಯರ್ಥ ವಿಗ್ರಹಗಳನ್ನು ಪೂಜಿಸಿ ಇಗ್ಗುವವರು, ಪ್ರಭುವಿಗೆ ಅಡ್ಡ ಬೀಳಲಿ ಆ ದೇವರುಗಳೆಲ್ಲರೂ. ನಾಚಲಿ ವ್ಯರ್ಥ ವಿಗ್ರಹಗಳನ್ನು ಪೂಜಿಸಿ ಹಿಗ್ಗುವವರು, ಪ್ರಭುವಿಗೆ ಅಡ್ಡ ಬೀಳಲಿ ಆ ದೇವರುಗಳೆಲ್ಲರೂ. ಅದರಿಂದ ವ್ಯರ್ಥ ವಿಗ್ರಹಗಳ ಹಿಂದೆ, ಮಾಟ ಮಂತ್ರ ಕಣಿ ಶಕುನ ತಾಯಿತ ವಿಗ್ರಹಗಳ ಮುಂದೆ ನಾವು ಓಡಬಾರದು. ಮತ್ತು ನಾಚಲಿ ವ್ಯರ್ಥ ವಿಗ್ರಹಗಳನ್ನು ಪೂಜಿಸಿ ಹಿಗ್ಗುವವರು, ಪ್ರಭುವಿಗೆ ಅಡ್ಡ ಬೀಳಲಿ ಆ ದೇವರುಗಳೆಲ್ಲರೂ. ಯಾಕೆಂದರೆ ದೇವರ ಮುಂದೆ ಯಾವ ಶಕ್ತಿಯೂ ನಿಲ್ಲಲಾರದು. ಪ್ರಭು ನಿನ್ನ ನ್ಯಾಯ ತೀರ್ಪನ್ನು ಕುರಿತು ಸಿಯೋನ್ ನಗರವು ಆನಂದ ಪಟ್ಟಿತು, ಜುದೇಯ ಪ್ರಾಂತ್ಯವು ಹರ್ಷಗೊಂಡಿತು. ಸರ್ವಾಧಿಕಾರಿ ನೀನು ಲೋಕಕ್ಕೆಲ್ಲ, ನೀನೇ ಸರ್ವಾಧಿಕಾರಿ ಲೋಕಕ್ಕೆಲ್ಲ, ಮಹೋನ್ನತನು ನೀನು ದೇವರುಗಳಿಗೆಲ್ಲ. ಕೇಡನು ಹಾಗೆ ಮಾಡುವವನಿಗೆ ಪ್ರಭು ಒಲಿವನು. ಕೇಡನು ಅಂದರೆ ಕೇಡನ್ನು ಹಗೆ ಮಾಡುವನು, ಕೇಡಿಗೆ ಹೋಗದವನಿಗೆ ಪ್ರಭು ಒಲಿಯುವನು. ತನ್ನ ಭಕ್ತರ ಪ್ರಾಣವನ್ನು ಕಾಪಾಡುವನು, ದುಷ್ಟರ ಕೈಯಿಂದ ಅವರನ್ನು ಬಿಡಿಸುವನು. ಉದಯವಾಗುವುದು ಜ್ಯೋತಿ ಸಜ್ಜನರಿಗೆ, ಆನಂದವಿದೆ ಯಥಾರ್ಥ ಹೃದಯಗಳಿಗೆ. ಸಜ್ಜನರೇ ಪ್ರಭುವಿನಲ್ಲಿ ಆನಂದಿಸಿರಿ, ಆತನ ಶ್ರೀನಾಮವನ್ನು ಕೊಂಡಾಡಿರಿ. ಆತ್ಮೀಯರೇ ಮುಂದಿನ ಕೀರ್ತನೆ 98 ವಾಕ್ಯಗಳು 1-9. ಪ್ರಭು ಪೃಥ್ವಿಪತಿ ನ್ಯಾಯಾಧಿಪತಿ. ಹಾಡಿರಿ ಪ್ರಭುವಿಗೆ ಹೊಸ ಗೀತೆಯೊಂದನು, ಹೆಸಗಿಹನಾತನು ಪವಾಡ ಕಾರ್ಯಗಳನು, ಗಳಿಸಿ ತಾತನ ಕೈ ಪೂತ ಭುಜ ಗೆಲುವನು. ಪ್ರಕಟಿಸಿಹನ ಪ್ರಭು ತನ್ನ ಮುಕ್ತಿ ವಿಧಾನವನು, ರಾಷ್ಟ್ರಗಳಿಗೆ ತೋರಿಸಿಹನು ಜೀವೋದ್ಧಾರಕ ಶಕ್ತಿಯನು. ಕಂಡು ಬಂದಿತು ಜಗದ ಎಲ್ಲೆ ಎಲ್ಲೆಗೆ, ನಮ್ಮ ದೇವ ಸಾಧಿಸಿದ ಜಯಗಳಿಕೆ. ಸ್ಮರಿಸಿಕೊಂಡನ ಪ್ರಭು ತನ್ನ ಪ್ರೀತಿಯನು, ಇಸ್ರಾಯೇಲು ಕುಲದ ಬಗ್ಗೆ ತನ್ನ ಸತ್ಯತೆಯನು. ಭೂನಿವಾಸಿಗಳೇ ಮಾಡಿರಿ ಜಯಕಾರ ಪ್ರಭುವಿಗೆ, ಮುದದಿ ಹಾಡಿರಿ ಮಾಡಿರಿ ಸುಮಧುರ ಭಜನೆ. ಪ್ರಭುವನ್ನು ಸ್ತುತಿಸಿರಿ ಕಿನ್ನರಿಯೊಂದಿಗೆ, ಭಜಿಸಿರಿ ಆತನನ್ನು ವಾದ್ಯಮೇಳದೊಂದಿಗೆ. ಊದಿರಿ ಕೊಂಬನು ತುತೂರಿಯನು, ಉದ್ಘೋಷಿಸಿರಿ ಪ್ರಭು ರಾಜನನು. ಗರ್ಜಿಸಲಿ ಸಮುದ್ರವು ಅದರಲ್ಲಿರುವುದೆಲ್ಲವೂ, ಕೀರ್ತಿಸಲಿ ಜಗವು ಅದರೊಳು ವಾಸಿಸುವ ಜನರೆಲ್ಲರೂ. ಚಪ್ಪಾಳೆ ಒಡೆಯಲಿ ನದಿಗಳು, ತಟ್ಟಾಡಲಿ ಬೆಟ್ಟ ಗುಡ್ಡಗಳು, ಏಕೆನೆ ಬರುವನಾತ ಇಹ ಲೋಕಕ್ಕೆ ನ್ಯಾಯ ತೀರಿಸಲು, ಜಗಕ್ಕೂ ಜನತೆಗೂ ನ್ಯಾಯ ನೀತಿಗನುಸಾರ ತೀರ್ಪು ಕೊಡಲು. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ಆತ ಪೃಥ್ವಿಪತಿ ನ್ಯಾಯಾಧಿಪತಿ. ನಾವು ನೋಡಿ ದೇವರ ಆರಾಧನೆ ವಿಶ್ವದೊಳಗೆ ಸ್ತುತಿಯಾರ್ಹ, ಆತನದೇ ರಾಜ್ಯಾಧಿಕಾರ, ಆತನೇ ಪೃಥ್ವಿಪತಿ, ಆತನೇ ನ್ಯಾಯಾಧಿಪತಿ. ಹಾಡಿರಿ ಪ್ರಭುವಿಗೆ ಹೊಸ ಗೀತೆಯೊಂದನು,
ಎಸಗಿಯನಾಥನು ಪವಾಡ ಕಾರ್ಯಗಳನ್ನು, ಅವರನ್ನು ಸ್ತುತಿಸುವುದು ಆತ ಅನೇಕ ಪವಾಡ ಕಾರ್ಯಗಳನ್ನು ಮಾಡಿದ್ದಾನೆ. ಗಳಿಸಿತ ಆತನ ಕೈ ಪೂತ ಭುಜ ಗೆಲುವನು, ಆತನ ಕೈ ಗೆಲುವನು ಕೊಡುವಂತಹ ಕೈ. ಪ್ರಕಟಿಸಿಹನ ಪ್ರಭು ತನ್ನ ಮುಕ್ತಿ ವಿಧಾನವನು, ರಾಷ್ಟ್ರಗಳಿಗೆ ತೋರಿಸಿಹನು ಜೀವೋದ್ಧಾರಕ ಶಕ್ತಿಯನು. ದೇವರು ತಮ್ಮ ಮುಕ್ತಿಯ ವಿಧಾನವನ್ನು ಈ ಲೋಕಕ್ಕೆ ಪ್ರಕಟಿಸಿದ್ದಾರೆ. ಇವತ್ತು ನಮಗೆ ತಿಳಿದಿದೆ ಯೇಸುವಿನ ಮೂಲಕ, ಸಂಸ್ಕಾರಗಳ ಮೂಲಕ ಹೇಗೆ ಯೇಸು ನಮ್ಮನ್ನು ಆಶೀರ್ವದಿಸುತ್ತಾರೆ, ರಕ್ಷಿಸುತ್ತಾರೆ. ಕಂಡು ಬಂದಿತು ಜಗದ ಎಲ್ಲೆ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಕೆ. ದೇವರು ಜಯಗಳಿಸಿದನು ಎಲ್ಲೆ ಎಲ್ಲೆಗೂ ಇದು ಕಂಡು ಬಂದಿತು. ದೇವರು ಜಯ ಕೊಟ್ಟೇ ಕೊಡುತ್ತಾರೆ, ಅದರ ಅನುಭವ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ. ಪ್ರವಾದಿಗಳ ಜೀವನ, ಅರಸರುಗಳ ಜೀವನದಲ್ಲಿರಬಹುದು, ಇದೆಲ್ಲವನ್ನು ನಮ್ಮ ಜೀವನದಲ್ಲೂ ನಾವು ಅದರ ಅನುಭವ ಪಡೆದಿದ್ದೀವಿ. ಕಂಡು ಬಂದಿತು ಜಗದ ಎಲ್ಲೆ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಕೆ. ಸ್ಮರಿಸಿಕೊಂಡನ ಪ್ರಭು ತನ್ನ ಪ್ರೀತಿಯನ್ನು, ಇಸ್ರೇಲ್ ಕುಲದ ಬಗ್ಗೆ ತನ್ನ ಸತ್ಯತೆಯನ್ನು. ಭೂನಿವಾಸಿಗಳೇ ಮಾಡಿರಿ ಜಯಕಾರ ಪ್ರಭುವಿಗೆ, ಮುದದಿ ಹಾಡಿರಿ ಮಾಡಿರಿ ಸುಮಧುರ ಭಜನೆ. ಭೂನಿವಾಸಿಗಳೇ ಮಾಡಿರಿ ಜಯಕಾರ ಪ್ರಭುವಿಗೆ, ಮುದದಿ ಹಾಡಿರಿ ಮಾಡಿರಿ ಸುಮಧುರ ಭಜನೆ. ಪ್ರಭುವನ್ನು ಸ್ತುತಿಸಿರಿ ಕೀರ್ತನೆ ಕಿನ್ನರಿಯೊಂದಿಗೆ, ಭಜಿಸಿರಿ ಆತನನ್ನು ವಾದ್ಯ ಮೇಳದೊಂದಿಗೆ. ಅದರಿಂದ ಎಲ್ಲ ಈ ಸಾಧನಗಳನ್ನು ಪ್ರಭುವಿನ ಸ್ತುತಿ ಸ್ತೋತ್ರಕ್ಕೆ ಉಪಯೋಗಿಸಿರಿ. ಆದರೂ ಮಿಗಿಲಾಗಿರುವನು ಆತನು, ಸಿರಾಕ 43:37. ಪ್ರಭುವನ್ನು ಸ್ತುತಿಸುವಾಗ ದಣಿಬೇಡಿ, ಸ್ವರಗಳನ್ನೆತ್ತಿ ಸ್ತುತಿಸಿರಿ. ಆದರೂ ಮಿಗಿಲಾಗಿರುವನು ಆತನು ನೀವು ಮಾಡುವ ಸ್ತುತಿಗಿಂತ. ಊದಿರಿ ಕೊಂಬನು ತುತೂರಿಯನು, ಉದ್ಘೋಷಿಸಿರಿ ಪ್ರಭು ರಾಜನನು. ಗರ್ಜಿಸಲಿ ಸಮುದ್ರವು ಅದರಲ್ಲಿರುವುದೆಲ್ಲವೂ, ಕೀರ್ತಿಸಲಿ ಜಗವು ಅದರಲ್ಲೂ ವಾಸಿಸುವ ಜನರೆಲ್ಲರೂ. ಚಪ್ಪಾಳ ಹೊಡೆಯಲಿ ನದಿಗಳು, ತಟ್ಟಾಡಲಿ ಬೆಟ್ಟ ಗುಡ್ಡಗಳು. ಏಕೆನೆ ಬರುವನಾಥ ಇಹಲೋಕಕ್ಕೆ ನ್ಯಾಯ ತೀರಿಸಲು, ಜಗಕ್ಕೂ ಜನತೆಗೂ ನ್ಯಾಯ ನೀತಿಗನುಸಾರ ತೀರ್ಪು ಕೊಡಲು. ನೋಡಿ, ಆತ ಪೃಥ್ವೀಪತಿ, ಆತನನ್ನು ಸ್ತುತಿಸಬೇಕು. ನ್ಯಾಯಾಧಿಪತಿ, ಆತ ಕರೆಯಾಗಿ ನ್ಯಾಯವನ್ನು ತೀರಿಸುವನು. ಆತ್ಮೀಯರೆ, ಎಂಥ ಒಂದು ಅದ್ಭುತ ಕೀರ್ತನೆಗಳನ್ನು ನಾವು ಧ್ಯಾನಿಸಿದ್ದೀವಿ. ಈ ಕೀರ್ತನೆಗಳು ಹೆಚ್ಚಾಗಿ ಸ್ತುತಿಯ ಕೀರ್ತನೆಗಳಾಗಿವೆ. 95, 96, 97, 98 ಹಾಗೂ ನಾವು ಮುಂದೆ ನೋಡ್ತೀವಿ ಕೀರ್ತನೆ 99 ಹಾಗೂ 100. ಈ ವಿಶೇಷವಾಗಿ ಸ್ತುತಿಯ ಬಗ್ಗೆ ನಮಗೆ ಇವುಗಳು ತಿಳಿಸ್ತವೆ. ಆತ್ಮೀಯರೆ, ಇವತ್ತು ನಾವು ಧ್ಯಾನಿಸಿದ್ದೀವಿ ನಿಜವಾದ ಏಕ ದೇವರನ್ನು ಆರಾಧಿಸು ಮೊದಲನೆಯ ಆಜ್ಞೆ. ಆ ಆಜ್ಞೆಯ ಪ್ರಕಾರ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಆತ್ಮನಿಂದ ಸರ್ವೇಶ್ವರನನ್ನು ನಾವು ಆರಾಧಿಸೋಣ, ಸ್ತುತಿಸೋಣ, ಮಹಿಮೆ ಪಡಿಸೋಣ, ಅವರ ಘನತೆಯನ್ನು ಸಾರೋಣ. ನಮ್ಮಲ್ಲಿರುವ ಬಲಹೀನತೆಗಳು ಈ ಕೀರ್ತನೆಗಳ ಮೂಲಕ ದೇವರು ಮನ್ನಿಸುತ್ತಾರೆ. ಪ್ರತಿನಿತ್ಯ ನಾವು ಅಟ್ಲೀಸ್ಟ್ 5-5 ಕೀರ್ತನೆಗಳನ್ನು ಓದಿಸುವುದನ್ನು ರೂಢಿಸೋಣ, ಧ್ಯಾನಿಸೋಣ ಹಾಗೂ ಅವುಗಳನ್ನು ಗ್ರಹಿಸೋಣ. ನನ್ನ ಉದ್ದೇಶ ಇಷ್ಟೇ, ಈ ಕೀರ್ತನೆಗಳನ್ನು ನಿಮಗೆ ತಿಳಿಸುವುದರ ಮೂಲಕ ಪ್ರತಿನಿತ್ಯ ಒಂದು ಕೀರ್ತನೆಗಳನ್ನು ಓದುವಂತಹ ಅಭ್ಯಾಸ ನೀವು ಮಾಡತಕ್ಕದ್ದು, ಕೀರ್ತನೆಗಳ ಮೂಲಕ ಪ್ರಾರ್ಥನೆಗಳನ್ನು ಮಾಡುವಂತಹ ಒಂದು ಅಭ್ಯಾಸವನ್ನು ಮಾಡತಕ್ಕದ್ದು. ತನ್ಮೂಲಕ ನೀವು ದೇವರ ಕೃಪೆಯನ್ನು ಅನುಭವಿಸುತ್ತೀರಿ. ನಮಗೆ ಯಾವುದು ಕೊರತೆ ಬರುವುದಿಲ್ಲ, ಏಕೆಂದರೆ ದೇವರು ತಮ್ಮ ಶಕ್ತಿಯನ್ನು, ಅನುಗ್ರಹವನ್ನು ನಮಗೆ ದಯಪಾಲಿಸುತ್ತಾರೆ. ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮನ್ನೇ ನಾವು ಆರಾಧಿಸುತ್ತೇವೆ, ಸ್ತುತಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನೀವೊಬ್ಬರೇ ನಮ್ಮ ದೇವರು, ನೀವೊಬ್ಬರೇ ನಮ್ಮ ಪ್ರಭು. ನಿಮ್ಮಿಂದ ನಾವು ದೂರ ಸರಿದಿದ್ದೇ ಕ್ಷಮೆ ಆಚಿಸುತ್ತೇವೆ. ನಮ್ಮನ್ನು ಮನ್ನಿಸಿರಿ, ಮತ್ತೊಮ್ಮೆ ನಮ್ಮನ್ನು ಅಭಿಷೇಕಿಸಿರಿ, ಬಲಪಡಿಸಿರಿ. ಈ ಲೋಕದ ಸುಖಕ್ಕೆ ಸೋತು ಹೋಗಿದ್ದೀವಿ, ದೇಹದ ಸುಖಕ್ಕೆ ಬಿದ್ದು ಹೋಗಿದ್ದೀವಿ. ದುಷ್ಟ ದುರ್ಬಡ ದುರ್ವ್ಯಾಮೋಹಗಳು ಆಕ್ರಮಣ ನಡೆಸುತ್ತಿರುವ ಸಂದರ್ಭದಲ್ಲಿ ನಾವು ಬಲಹೀನರಾಗಿ ಬಿದ್ದಿದ್ದೇವೆ. ಪ್ರಭುವೇ, ನಮ್ಮನ್ನು ಮೇಲೆತ್ತು. ಈ ಕೀರ್ತನೆಗಳ ಮೂಲಕ ನಿಮ್ಮ ಪ್ರಸನ್ನತೆ ನಮ್ಮ ಜೀವನದಲ್ಲಿ ಇಳಿದು ಬರಲಿ. ನಮ್ಮ ದೇಹ, ಆತ್ಮ, ಮನಸ್ಸು, ನಮ್ಮ ಕಾನ್ಷಿಯಸ್, ಅನ್ಕಾನ್ಷಿಯಸ್, ಅಬ್ ಕಾನ್ಷಿಯಸ್, ಅರಿವಿನ, ಅರ್ಧ ಅರಿವಿನ, ಅರಿವಿಲ್ಲದ ವ್ಯವಸ್ಥೆಗಳು ದೇವ ನಿಮ್ಮ ಕೃಪೆಯಿಂದ ತುಂಬಲ್ಪಡಲಿ. ಎಲ್ಲ ಭಯ ಭೀತಿಗಳು, ಅನಾರೋಗ್ಯಗಳು ನಮ್ಮಿಂದ ದೂರವಾಗಲಿ. ಎಲ್ಲ ಥರದ ಕೇಳುಗಳು ನಮ್ಮನ್ನು ಬಿಟ್ಟು ಸುಟ್ಟು ಬೂದಿಯಾಗಲಿ. ನಿಮ್ಮ ಕೀರ್ತನೆಯ ಆಶೀರ್ವಾದ ನಮ್ಮ ಜೀವನದಲ್ಲಿ, ಕುಟುಂಬದಲ್ಲಿ, ಈ ಲೋಕದಲ್ಲಿ ಇಳಿದು ಬರಲಿ. ಇದೋ ದೇವ, ನಿನ್ನ ಮುಂದೆ ನಿಲ್ಲುವರು ಯಾರು ಶಕ್ತರಲ್ಲ. ನಿನ್ನ ಕೃಪೆ, ನಿಮ್ಮ ಕರುಣೆ, ನಿಮ್ಮ ದೃಷ್ಟಿ ನಮ್ಮ ಮೇಲೆ ಬೀರಿರಿ. ನಮ್ಮ ಕುಟುಂಬಗಳ ಮೇಲೆ, ನಮ್ಮಲ್ಲಿರುವ ಅನಾರೋಗ್ಯಗಳನ್ನು ದೂರ ಮಾಡಿರಿ.
ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೊಡಿರಿ. ಈ ಕೀರ್ತನೆಯ ಮೂಲಕ ನಮ್ಮ ಯಾತನೆಗಳನ್ನು ಸಮರ್ಪಿಸಿ ಹೊಸ ಶಕ್ತಿಯನ್ನು ಪಡೆದು ನೀವು ಕೊಟ್ಟ ಒಂದು ಸುವಾರ್ತೆಯ ಕೆಲಸವನ್ನು ಕುಟುಂಬಗಳಲ್ಲಿ, ಧರ್ಮ ಕೇಂದ್ರಗಳಲ್ಲಿ, ಸಮಾಜದಲ್ಲಿ ಮಾಡಲು ಸಾಕ್ಷಿಯಾಗಲು ಕೃಪೆ ನೀಡಿ. ಈ ಕೀರ್ತನೆಗಳ ವಿಶೇಷ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಹಿಡಿದು ಬರಲಿ. ಟಚ್ ಅಸ್ ಲಾರ್ಡ್, ಅಪಾಯಿಂಟ್ ಅಸ್ ಲಾರ್ಡ್, ಹೀಲ್ ಅಸ್ ಲಾರ್ಡ್, ಬ್ಲೆಸ್ ಅಸ್ ಲಾರ್ಡ್. ಯೇಸು ನಾಮ ವಾಕ್ಯ ರಕ್ತ ಶಕ್ತಿಯಲ್ಲಿ ನಿಮಗೆ ಜಯ, ಬಿಡುಗಡೆ, ಸೌಖ್ಯ, ಸ್ವಸ್ಥತೆ ಘೋಷಿಸಿ ಪ್ರಾರ್ಥಿಸುತ್ತೇನೆ. ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ಆದ್ಮೇಲೆ ಈ ಸುವಾರ್ತೆಯನ್ನು ಸಾಧ್ಯವಾದಷ್ಟು ಜನರಿಗೆ ನೀವು ಮುಂದೆ ಮಾಡಿ, ಅವರೂ ಕೂಡ ಕೀರ್ತನೆಯ ಆಶೀರ್ವಾದವನ್ನು ಪಡೆಯಲಿ. ದಿವ್ಯವಾಣಿ.